ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ವಿದ್ಯೆ ಹೇಳಿಕೊಟ್ಟಂತ ನನ್ನ ಗುರುಗಳಾದ ಪರಮ ಪೂಜ್ಯ ಸದ್ಗುರು ಜ್ಞಾನವಲ್ಲೇ ಡಾಕ್ಟರ್ ವಲ್ಲಭರಾಜನ್ ಗುರುಜಿಯವರಿಗೆ ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. ನಾನು ಕಲ್ಪನಾ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮ್ಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಪ್ಪ ಅಂದ್ರೆ, ನಮ್ಮ ಕ್ಲೈಂಟ್ ಗಳೆಲ್ಲ ಫೋನ್ ಮಾಡಿ ಕೇಳ್ತಾ ಇದಾರೆ, ಮೇಡಮ್ ಟಿವಿನಲ್ಲಿ ಸಂಧಿ ಶಾಂತಿ ಅಂತಾರಲ್ಲ ಮೇಡಮ್, ಅದಂದ್ರೆ ಏನು, ಸಂಧಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀರಾ. ಇವತ್ತು ನಾನು ನಿಮ್ಗೆ ಸಂಧಿ ಶಾಂತಿ ಬಗ್ಗೆ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಏನಪ್ಪ ಈ ಸಂಧಿ ಶಾಂತಿ ಅಂದ್ರೆ, ಒಂದು ದಶ ಮುಗಿದು ಇನ್ನೊಂದು ದಶ ಪ್ರಾರಂಭ ಆದಾಗ ನಾವು ಅದನ್ನ ಸಂಧಿ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ನೀವು ಮನೆ ಕಟ್ಬೇಕು ಅಂತ ಇರ್ತೀರಾ, ಒಂದು ದೊಡ್ಡವರು ಫೋರ್ ಮನೆ ಕಟ್ಬೇಕು ಅಂತ ಇರ್ತೀರಾ, ಅದು ನೀವು ಸರ್ಕಾರದಿಂದ BBMP ಇಂದ ನೀವು ಅಪ್ರೂವಲ್ ತಗೋಬೇಕಾಗತ್ತ ಅಲ್ವಾ. ನೀವು ಅಪ್ರೂವಲ್ಗೆ ಅಪ್ಲೈ ಮಾಡಿರ್ತೀರಾ, ಇನ್ನೇನು ನಿಮ್ಗೆ ಅಪ್ರೂವಲ್ ನಿಮ್ ಕೈಗೆ ಬರಬೇಕು ಅನ್ನೋ ಸಮಯದಲ್ಲಿ ಆ ಅಧಿಕಾರಿ ಚೇಂಜ್ ಆಗ್ಬಿಡ್ತಾರೆ, ಬೇರೆ ಕಡೆ ಹೊರಟೋಗ್ತಾರೆ, ಬೇರೆ ಅಧಿಕಾರಿ ಬರ್ತಾರೆ. ಬೇರೆ ಅಧಿಕಾರಿ ಬಂದಾಗ ನೀವು ಮತ್ತೆ ಇನ್ನೊಂದ್ಸಲ ನಿಮ್ಮ ಅಪ್ರೂವಲ್ ಬಗ್ಗೆ ಮತ್ತೆ ಅವರಿಗೆ ಪ್ರತಿಯೊಂದು ವಿಷಯನೂ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಆದಷ್ಟು ಬೇಗ ನಿಮ್ಗೆ ಅಪ್ರೂವಲ್ ನಿಮ್ ಕೈಗೆ ಸಿಗ್ಬೇಕು, ಅವರಿಂದ ಒಂದು ಯಾವುದೇ ಒಂದು ತೊಂದರೆ ಆಗದೆ ನಿಮ್ಗೆ ಅಪ್ರೂವಲ್ ಸಿಗ್ಬೇಕು ಅಂದ್ರೆ ನೀವು ಅವ್ರನ್ನ ನೀವು ಚೆನ್ನಾಗಿ ಇಟ್ಕೋಬೇಕಾಗತ್ತೆ, ಅವ್ರಿಗೆ ಮತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಅದೇ ರೀತಿನೇ ಒಂದು ದಶ ಮುಗಿದು ಇನ್ನೊಂದು ದಶ ಆದಾಗ ಬಂದಾಗ ಆ ಗ್ರಹಗಳಿಂದ ನಿಮ್ಗೆ ಯಾವುದೇ ಒಂದು ಕೆಟ್ಟ ಫಲ ಆಗದೆ ಎಲ್ಲ ಒಳ್ಳೇದೇ ನಡಿಬೇಕು ಅನ್ನೋಕ್ಕೋಸ್ಕರ ನಾವು ಸಂಧಿ ಶಾಂತಿ ಮಾಡ್ಕೊಳ್ತೀವಿ. ಏನಪ್ಪಾ ಸಂಧಿ ಶಾಂತಿ, ಯಾವ ತರ ಸಂಧಿ ಶಾಂತಿ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸಂಧಿ ಶಾಂತಿಗಳಲ್ಲಿ ಮೂರು ಸಂಧಿ ಶಾಂತಿ ವೆರಿ ವೆರಿ ಇಂಪಾರ್ಟೆಂಟ್. ಮೊದಲಿಗೆ ಕುದ್ಯರಾಹು ಸಂಧಿ ಶಾಂತಿ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಕುದ್ಯ ದಶೆ ಮುಗಿದು ರಾಹು ದಶೆ ಪ್ರಾರಂಭ ಆದಾಗ 48 ದಿನದೊಳಗಡೆ ನಾವು ಈ ಕುದ್ಯರಾಹು ಸಂಧಿ ಶಾಂತಿನ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ದಶೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಮೇಡಮ್ ಅಂದ್ರೆ ಖಂಡಿತ ಮಾಡ್ಕೋಬಹುದು, ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಅದ್ ಮಾಡ್ಕೊಂಡ್ರೆ ನಿಮ್ಗೆ ಆ ಗ್ರಹದಿಂದ ಆ ಗ್ರಹದ ದಶಗಳಲ್ಲಿ, ಭುಕ್ತಿಗಳಲ್ಲಿ, ಅಂತರಗಳಲ್ಲಿ, ಸೂಕ್ಷ್ಮಗಳಲ್ಲಿ ಯಾವುದೇ ಒಂದು ತೊಂದರೆ ಆಗ್ಬಾರ್ದು ಅಂತ ನೀವು ಆ ಗ್ರಹಕ್ಕೆ ಹೋಗಿ ಶಾಂತಿ ಮಾಡ್ತೀರಾ. ನಿಮ್ ಕೈಯಿಂದನೇ ಶಾಂತಿ ಮಾಡಿದಾಗ ಬಹಳ ಬೇಗ ನಿಮ್ ಸಂಕಲ್ಪಗಳು ನೆರವೇರುತ್ತೆ, ಮತ್ತೆ ಗ್ರಹ ಶಾಂತಿ ಬಹಳ ಬೇಗ ಆಗತ್ತೆ. ಯಾಕಪ್ಪ ಅಂದ್ರೆ ನಾವು ಪುರೋಹಿತ ನಿಂತ್ಕೊಂಡು ಮಾಡ್ಬೇಕು ಅಂದ್ರೆ, ಈ ಶಾಂತಿ ಮಾಡಿಸ್ಬೇಕು ಅಂದ್ರೆ 6,000 ದಿಂದ 10,000 ಖರ್ಚಾಗುತ್ತೆ. ನಿಮ್ಮ ಕೈಯಿಂದನೇ ನೀವು ಸಂಧಿ ಶಾಂತಿ ಮಾಡ್ಕೊಂಡ್ರೆ 200 ರೂಪಾಯಿಂದ 300 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ಮತ್ತೆ ನಿಮ್ಮ ಬಾಯಿಂದ, ನಿಮ್ಮ ಇದರಿಂದ ಸಂಕಲ್ಪ ಮಾಡ್ಕೊಂಡು ನೀವೇ ಹೇಳೋದ್ರಿಂದ ನಿಮ್ಮ ಕಷ್ಟಗಳು ಆದಷ್ಟು ಬೇಗ ಪರಿಹಾರ ಆಗತ್ತೆ. ಆ ಗ್ರಹಗಳಿಂದ ನಿಮ್ಗೆ ಒಳ್ಳೆ ಒಳ್ಳೆ ಯೋಗಗಳೇ ಸಿಗುತ್ತೆ. ಈಗ ಯಾವ ರೀತಿ ಮಾಡ್ಕೋಬೇಕು ಕುದುರಾಹು ಸಂಧಿ ಒಮ್ಮತ ಶಾಂತಿ ಯಾವ ರೀತಿ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ನವಗ್ರಹಗಳಲ್ಲಿ ಕುದೆ ಗ್ರಹದ ಮುಂದೆ ಮತ್ತೆ ರಾಹು ಗ್ರಹದ ಮುಂದೆ ನೀವು ಪರಿಹಾರ ಮಾಡ್ಕೋಬೇಕಾಗತ್ತೆ. ಕುದೆ ರಾಹು ಸಂಧಿ ಹೋಮ ಏ ಸಂಧಿ ಶಾಂತಿ ಯಾವ ತರ ಅಂದ್ರೆ, ಕುದೆ ಗ್ರಹದ ಮುಂದೆ, ಕುದೆ ಗ್ರಹದ ಮುಂದೆ ತೊಗರಿ ಕಾಳು ಅಥವಾ ತೊಗರಿ ಬೆಳೆನ ಒಂದು ದೊಣ್ಣೆ ನಾನು ಇಟ್ಟು, ಕೆಂಪು ವಸ್ತ್ರ ಇಟ್ಟು, ಎರಡಿಕೆ ಇಟ್ಟು, 101 ರೂಪಾಯಿ ಮಾಣಿಕೆ ಇಟ್ಟು ನೀವು ಕುದನ ಮಂತ್ರ ಹೇಳ್ಬೇಕಾಗತ್ತೆ. 108 ಬಾರಿ ಕುದನ ಮಂತ್ರ ಹೇಳ್ಬೇಕು. ಮೇಡಮ್ ನಮ್ಗೆ ಮಂತ್ರ ಗೊತ್ತಿಲ್ಲ, ಮಂತ್ರ ಎಲ್ಲಿ ಸಿಗುತ್ತೆ, ಎಲ್ಲಾ ಬುಕ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಮತ್ತೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಿಮ್ಗೆ ನವಗ್ರಹಗಳ ಮಂತ್ರ ಸಿಗುತ್ತೆ. ಅದರಲ್ಲಿ ಕುಜಗ್ರಹದ ಮಂತ್ರನ ನೀವು ಕುಜಗ್ರಹದ ಮುಂದೆ ಒಂದು ತುಪ್ಪದೀಪ ಹಚ್ಚಿ ನೀವು ಮಂತ್ರ ಪಠನೆ ಮಾಡ್ಬೇಕಾಗತ್ತೆ. ರಾಹು ಮುಂದೆ ಏನಪ್ಪ ಮಾಡ್ಬೇಕು ಅಂದ್ರೆ, ನೀವು ಕಪ್ಪು ಉದ್ದಿನಕಾಳು, ಕಾಫಿ ಕಲರ್ ವಸ್ತ್ರ, ಮತ್ತೆ ಎಲೆ ಅಡಿಕೆ, 101 ರೂಪಾಯಿ ದಕ್ಷಿಣ ಇಟ್ಟು ರಾಹು ಮಂತ್ರನ 108 ಬಾರಿ ನೀವು ಪಠನೆ ಮಾಡ್ಬೇಕು. ಅಲ್ಲೂ ಅಷ್ಟು ತುಪ್ಪದೀಪ ಹಚ್ಚಿ ನಿಮ್ಮ ಸಂಕಲ್ಪ ಏನಿದೆ ಅದು ಮಾಡಿಕೊಂಡು ಕುಜನ ಮಂತ್ರ 108 ಬಾರಿ, ರಾಹು ಮುಂದೆ ರಾಹುವಿನ ಮಂತ್ರ 108 ಬಾರಿ ನೀವು ಮಾಡ್ಕೊಳ್ಳೋದ್ರಿಂದ ಸಂಧಿ ಶಾಂತಿ ಆಗತ್ತೆ. ಆ ಗ್ರಹಗಳಿಂದ ನಿಮ್ಗೆ ಒಳ್ಳೆ ಫಲಗಳೇ ಸಿಗುತ್ತೆ. ನೆಕ್ಸ್ಟ್ ಯಾವ್ದು ನೀವು ಶಾಂತಿ ಮಾಡ್ಕೋಬೇಕು ಅಂದ್ರೆ ರಾಹು ಬೃಹಸ್ಪತಿ ಶಾಂತಿ. ಯಾವ ತರ ಮಾಡ್ಕೋಬೇಕು ಅಂತ ಅಂದ್ರೆ, ರಾಹು ದಶೆ ಮುಗಿದು ಗುರು ದಶೆ ಪ್ರಾರಂಭ ಆದಾಗ 48 ದಿನದೊಳಗಡೆ, 48 ದಿನ ಹಿಂದಿದ್ರು ಪರವಾಗಿಲ್ಲ, ಆಲ್ರೆಡಿ ದಶೆ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಹೋಗಿ ಮಾಡ್ಕೋಬೇಕು. ಯಾವ ದಿನಗಳಲ್ಲಿ ಮಾಡ್ಕೋಬೇಕಪ್ಪ ಅಂದ್ರೆ, ನೀವು ಭಾನುವಾರಗಳಲ್ಲಿ ಅಥವಾ ಗುರುವಾರಗಳಲ್ಲಿ ರಾಹು ಕಾಲದಲ್ಲಿ ಮಾಡ್ಕೊಂಡ್ರೆ, ಅಥವಾ ಗುರು ಹೊರೆಗಳೆಲ್ಲ ರಾಹು ಹೊರೆಗಳೆಲ್ಲ ಮಾಡ್ಕೊಂಡ್ರೆ, ರಾಹು ಟೈಮ್ ರಾಹು ಸಮಯದಲ್ಲಿ ಮಾಡ್ಕೊಂಡ್ರೆ ನಿಮ್ಗೆ ಬಹಳ ಬಹಳ ಒಳ್ಳೇದಾಗುತ್ತೆ. ಸೇಮ್ ರಾಹುನು ಅಷ್ಟೇ, ರಾಹು ಮುಂದೆ ಕಪ್ಪು ಉದ್ದಿನಕಾಳು, ಕಾಫಿ ಕಲರ್ ಬಟ್ಟೆ, ಎಲೆ ಅಡಿಕೆ, ಮತ್ತೆ 101 ರೂಪಾಯಿ ದಕ್ಷಿಣೆ ಇಟ್ಟು ಒಂದು ತುಪ್ಪ ದೀಪ ಹಚ್ಚಬೇಕು. ಸೇಮ್ ಅದೇ ತರ ಗುರು ಮುಂದೆನೂ ಅಷ್ಟೇ, ಗುರುಗೆ ನೀವು ತೊಗರಿ ಕಾಳು ಇಡಬೇಕು, ಸಾರಿ ಕಡಲೆಕಾಳು ಇಡಬೇಕು, ಮತ್ತೆ ಕಡಲೆಕಾಳು ಹಾರ ಹಾಕಂಗಿದ್ರು ನೀವು ಹಾಕಬಹುದು. 108 ಕಡಲೆಕಾಳು ಹಾರನು ಹಾಕ್ಬಹುದು, ಇಲ್ಲ ಅಂದ್ರೆ ಒಂದು ದೊಣ್ಣೆನಲ್ಲಿ
ಕಡಲೆಕಾಳು ಇಟ್ಟು ಹಳದಿ ವಸ್ತ್ರ ಇಟ್ಟು ಹಳದಿ ಹೂವ ಸಮರ್ಪಣೆ ಮಾಡಿ ಒಂದು ತುಪ್ಪ ದೀಪ ಹಚ್ಚಿ ಎಲೆಡಿಕೆ ಇಟ್ಟು 101 ರೂಪಾಯಿ ಕಾಣಿಕೆ ಇಟ್ಟು ನೀವು ಗುರು ಮಂತ್ರ ರಾಹು ಮುಂದೆ ರಾಹು ಮಂತ್ರ 108 ಬಾರಿ ಗುರು ಮುಂದೆ ಗುರುವಿನ ಮಂತ್ರ 108 ಬಾರಿ ನೀವು ಪಠನೆ ಮಾಡೋದ್ರಿಂದ ಆ ಗ್ರಹದ ಶಾಂತಿಯಾಗಿ ಆ ಗ್ರಹಗಳು ನಿಮಗೆ ಶುಭ ಫಲಗಳೇ ಕೊಡುತ್ತೆ. ನೆಕ್ಸ್ಟ್ ಶುಕ್ರ ಆದಿತ್ಯ ಸಂಧಿ ಶಾಂತಿ ಯಾವ ರೀತಿ ಮಾಡ್ಕೋಬೇಕಪ್ಪ ಅಂತಂದ್ರೆ, ಶುಕ್ರ ದಶೆ ಮುಗಿದು ಆದಿತ್ಯ ಅಂದ್ರೆ ಸೂರ್ಯದಶ, ಸೂರ್ಯದಶ ಆದಾಗ ಪ್ರಾರಂಭ ಆದಾಗ 48 ದಿನ ಅಥವಾ ಆಲ್ರೆಡಿ ದಶ ಪ್ರಾರಂಭ ಆಗಿದೆ ಅಂತ ನೀವು ಅನ್ಕೊಂಡ್ರೆ ನೀವು ಯಾವ ದಿನ ಮಾಡ್ಕೋಬೇಕಪ್ಪ ಅಂದ್ರೆ, ಶುಕ್ರವಾರ ಅಥವಾ ಭಾನುವಾರ ದಿನಗಳಲ್ಲಿ ರಾಹು ಕಾಲದಲ್ಲಿ ಅಥವಾ ರಾಹು ಹೊರೆಗಳಲ್ಲಿ ಅಥವಾ ಶುಕ್ರನ ಹೊರೆಗಳಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಶುಕ್ರ ಗ್ರಹದ ಮುಂದೆ ನೀವು ಬಿಳಿ ವಸ್ತ್ರ ಅವರೆಕಾಳು ಬಿಡಿ ಅವರೆಕಾಳು ಮತ್ತೆ ಒಂದು ತುಪ್ಪ ದೀಪ ಹಚ್ಚಿ ಎಲೆಡಿಕೆ ಇಟ್ಟು 101 ರೂಪಾಯಿ ಇದು ದಕ್ಷಿಣೆ ಇಟ್ಟು ಆಮೇಲೆ ಆದಿ ಮತ್ತೆ ಸೂರ್ಯನ ಮುಂದೆ ಸೂರ್ಯ ಗ್ರಹದ ಮುಂದೆ ಏನಪ್ಪ ಹೇಳ್ಬೇಕಪ್ಪ ಅಂದ್ರೆ, ನೀವು ಗೋಧಿ ಇರ್ಬೇಕಾಗತ್ತೆ, ಗೋಧಿ ಕೆಂಪು ವಸ್ತ್ರ ಇಟ್ಟು ಎಲೆಡಿಕೆ ಇಟ್ಟು 101 ರೂಪಾಯಿ ಆಣಿಕೆ ಇಟ್ಟು ನೀವು ಸೂರ್ಯನ ಮಂತ್ರ ಹೇಳ್ಬೇಕಾಗತ್ತೆ. ಮತ್ತೆ ಒಂದು ತುಪ್ಪ ದೀಪ ಹಚ್ಚಿಬಿಟ್ಟು ಸೂರ್ಯನ ಮಂತ್ರ, ಶುಕ್ರನ ಮುಂದೆ ಶುಕ್ರನ ಮಂತ್ರ 108 ಬಾರಿ ಮತ್ತೆ ಸೂರ್ಯನ ಮುಂದೆ ಸೂರ್ಯನ ಮಂತ್ರ 108 ಬಾರಿ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಶುಕ್ರ ಆದಿತ್ಯ ಸಂಧಿ ಶಾಂತಿ ಆಗುತ್ತೆ. ಈ ರೀತಿ ನೀವು ಸಂಧಿ ಶಾಂತಿ ಮಾಡ್ಕೊಳ್ಳೋದ್ರಿಂದ ಗ್ರಹಗಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ, ಗ್ರಹಗಳ ಶುಭ ಫಲ ಸಿಗುತ್ತೆ. ನೀವೇ ಮಾಡೋದ್ರಿಂದ ನಾವು ಅರ್ಚಕನ ಇಟ್ಕೊಂಡು ಬರ್ತೀವಿ ಅಥವಾ ಪುರೋಹಿತರ್ ಇಟ್ಕೊಂಡು ಬರ್ತೀವಿ, ಅವ್ರು ಯಾವ ಮನೋ ಇದ್ರಲ್ಲಿ ಇರ್ತಾರೋ ಗೊತ್ತಿಲ್ಲ, ಅವ್ರ ಮನಸ್ಥಿತಿ ಯಾವ ರೀತಿ ಇರೋದೋ ಗೊತ್ತಿಲ್ಲ, ಆದ್ರೆ ನೀವೇ ನಿಮ್ ಸ್ವಯಂ ಪ್ರೇರಿತ ನೀವೇ ಮಾಡ್ಕೊಳ್ಳೋದ್ರಿಂದ ಬಹಳ ಬಹಳ ಒಳ್ಳೇದಾಗುತ್ತೆ, ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.